ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ, ಹುರಿದ ಬೀಜವು ಮರಳಿತ ಅಂಕುರಿಸದಂತೆ, ಶಿರವ ಕಡಿದೆಡೆ ಶರೀರವಿಲ್ಲವಾದಂತೆ, ಭತ್ತವು ಅಕ್ಕಿಯಾದ ಬಳಿಕ ಪುನರುತ್ಪತ್ತಿ ಆಗದಂತೆ, ಭವದ ಬೇರನ್ನು ಕಿತ್ತು ಬ್ರಹ್ಮ ವಿದ್ಬ್ರಹ್ಮೈವ ಭವತಿ ಎಂದು ಶ್ರುತಿಸಾರುತ್ತಿರುವ ಶ್ರೀಮಜ್ಜಗದ್ಗುರು ಸಿದ್ಧಾರೂಢಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರೂಢಜ್ಜನ ಸ್ತುತಿಯನ್ನು ಎಷ್ಟು ಚಂದ ಮಾಡಿದರು ನೋಡ್ರಿ. ಬೇರನ ಕಿತ್ತು ಹೋತಪ್ಪ ಅಂದ್ರೆ ಗಿಡ ಮತ್ತು ಹೊಳ್ಳಿ ಚಿಗಿದಿಲ್ಲಂತ. ಬೀಜ ಒಮ್ಮೆ ಹುರಿದ್ರಪ್ಪ ಅಂದ್ರೆ ಅದು ಹೊಳ್ಳಿ ಹುಟ್ಟುವುದಿಲ್ಲಂತ. ಭತ್ತದೊಳಗಿನ ಅಕ್ಕಿ ಹೊರಗೆ ಬಂತಪ್ಪ ಅಂದ್ರೆ ಅದನ್ನು ಬಿತ್ತಾಕ ಬರೋದಿಲ್ಲಂತ. ನಮ್ಮ ಶಿರಚ್ಛೇದನವನ್ನು ಮಾಡಿದರೆ ಶರೀರ ಬದುಕಕನ್ನು ಸಾಧ್ಯ ಇಲ್ಲಂತ. ಹಂಗೆ ನಮ್ಮ ಭವ ಅನ್ನುವ ವೃಕ್ಷದ ಬೇರನ್ನು ಕೀಳಬೇಕು. ಭವ ಅನ್ನುವ ದೇಹದ ಶಿರಸ್ಸನ್ನು ಕಡಿಬೇಕು. ಭವ ಅನ್ನುವ ಭತ್ತದೊಳಗಿನ ಅಕ್ಕಿಯನ್ನು ತೆಗಿಬೇಕು. ಭವ ಅನ್ನುವ ಬೀಜವನ್ನು ಹುರಿಬೇಕು. ಹಂಗಂದ್ರೆ ಈ ಕೆಲಸ ಮಾಡೋರು ಯಾರಪ್ಪ ಅಂತಂದ್ರೆ ಸದ್ಗುರು ಸಿದ್ಧಾರೂಢರು. ಬರುವಂಥ ಸುಖವನ್ನು ಬರುವಂಥ ದುಃಖವನ್ನು ಸಮಾನವಾಗಿ ಅನುಭವಿಸಿ ಸದ್ಗುರುನಾಥನ ಮೇಲೆ ಇಟ್ಟಂತಹ ವಿಶ್ವಾಸವನ್ನು ಅಚಲವಾಗಿ ಇಟ್ಟುಕೊಂಡು ಕೊನೆ ಮಠನೂ ಸಹಿತ ಅವನ ಚಿಂತನೆ ಒಳಗೆ ಇರೋ ಹಂಗೆ ಮಾಡಿ ನಮ್ಮ ಭವದ ಬೇರನ್ನು ಹರಿತಾನ ಸದ್ಗುರು ಸಿದ್ಧಾರೂಢಜ್ಜ. ಕೃಷ್ಣ ಪರಮಾತ್ಮ ಮತ್ತು ಪಾಂಡವರು ಕೂಡಿ ಒಂದು ಕಡೆ ಹೊಂಟಿದ್ರಂತ. ಹೋಗುವಾಗ ಹಸ್ತಿನಾಪುರದ ಯುದ್ಧ ಎಲ್ಲ ಮುಗಿದಿತ್ತು. ಆವಾಗ ದೂರ ನೋಡ್ತಾರ, ಒಂದು ಗಿಡದ ಬುಡಕ್ಕ ಒಂದು ದೊಡ್ಡದ ಕುಂಬಳಕಾಯಿ ಅಂತರ ಮೇಲೆ ತೇಲಾಕತ್ತಿತ್ತದು. ಯಾವ ಆಧಾರನೂ ಇಲ್ಲಾರ್ದ ದೊಡ್ಡದೊಂದು ಕುಂಬಳಕಾಯಿ ಅಂತರ ಮೇಲೆ ನಿಂತಿತ್ತು ಗಿಡದಂತೆಕ. ಪಾಂಡವರು ಕೃಷ್ಣ ಪರಮಾತ್ಮನನ್ನು ಕೇಳಿದರು, ಆ ಗಿಡದಂತೆಕ ಒಂದು ಕುಂಬಳಕಾಯಿ ಅಂತರಲೈತಿ ಎಲ್ಲ ಕತ್ತೈತಿ ಅಂಥೇಳಿ. ಕೃಷ್ಣ ಅಂದ, ಅಲ್ಲೇ ಹೋಗಿ ನೋಡು ನಡ್ರಿ ಅಂದವ. ಪಾಂಡವರು ಮತ್ತು ಕೃಷ್ಣ ಎಲ್ಲರೂ ಕೂಡಿ ಆ ಗಿಡದಂತೆಕ ಹೋದರು. ಹೋಗಿ ನೋಡ್ತಾರ, ಒಂದು ಕೂದಲು ಎಳಿ ಆ ಕುಂಬಳಕಾಯಿನ ಕಟ್ಟಿತ್ತರದು. ದೂರದಿಂದ ಕೂದಲು ಎಳಿ ಕಾಣಿಸ್ವಲ್ತಾಗಿತ್ತು, ಆ ಕುಂಬಳಕಾಯಿ ಅಷ್ಟೇ ಕಾಣಕತ್ತಿತ್ತು. ಆವಾಗ ಕೃಷ್ಣ ಪರಮಾತ್ಮನನ್ನು ಪಾಂಡವರು ಕೇಳ್ತಾರೆ, ಏನಿದರ ಅರ್ಥ ಅಂಥೇಳಿ. ಕೃಷ್ಣ ಭಗವಂತ ಹೇಳಿದ, ದ್ವಾಪಾರ ಯುಗ ಮುಗ್ಯಾಕ ಬಂದೈತಿ, ಇನ್ನು ಕಲಿಯುಗ ಆರಂಭ ಆಗತೈತಿ. ಇದು ಕಲಿಯುಗದ ಸೂಚಕವಾಗಿ ನಿಂತೈತಿ ಅಂತಂದವ. ಕಲಿಯುಗದೊಳಗೆ ಕುಂಬಳಕಾಯಿದಷ್ಟು ದೊಡ್ಡದ ಪಾಪ ಐತಿ, ಕೂದಲೆಳೆಯಷ್ಟು ಪುಣ್ಯ ಐತಿ. ಕೂದಲೆಳೆಯಷ್ಟು ಪುಣ್ಯ ಕಣ್ಣಿಗೆ ಕಾಣಿಸ್ವಲ್ತು, ಆದರೆ ಈ ಕುಂಬಳಕಾಯಿದಂಥ ಪಾಪ ಮಾತ್ರ ಕಾಣಕತ್ತೈತಿ.
ಅಷ್ಟ ಕೂದಲಿಯಷ್ಟನ ಪುಣ್ಯ ಇಷ್ಟು ದೊಡ್ಡ ಪಾಪವನ್ನು ಸಹಿತ ಎತ್ತಿ ಹಿಡಿತೈತಿ ಅಂಥೇಳಿ ಕೃಷ್ಣ ಭಗವಂತ ಪಾಂಡವರಿಗೆ ಹೇಳಿದ. ಆವಾಗ ಹೇಳ್ತಾನವ ಏನಂತಂದ್ರೆ, ಕಲಿಯುಗದೊಳಗೆ ಇಷ್ಟು ಪಾಪಕೃತ್ಯಗಳು ನಡೆದಿದ್ರೂ ಸಹಿತ, ಇಷ್ಟೊಂದು ಘೋರವಾದ ಅನ್ಯಾಯಗಳು ನಡೆದಿದ್ರೂ ಸಹಿತ, ಮತ್ತು ಮಳೆ ಗಾಳಿ ಬೆಳೆ ಎಲ್ಲ ಆಗ ಕತ್ತೈತಿಪ್ಪ ಅಂದ್ರೆ ಇದರ ಅರ್ಥ, ಎಲ್ಲೆಲ್ಲೋ ಒಬ್ಬ ಪುಣ್ಯಾತ್ಮರು ಅದಾರ, ತಿಳಿಲಾರ್ದಂಗೆ ಪುಣ್ಯಕರ್ಮ ನಡೆದ ಬಿಟ್ಟೈತಿ, ಪುಣ್ಯ ಐತಂತ ಹೇಳಿಕ್ಯಾರ, ಇವತ್ತು ಸೂರ್ಯೋದಯವಾಗ ಕತ್ತೈತಿ, ಚಂದ್ರದರ್ಶನವಾಗ ಕತ್ತೈತಿ, ಗಾಳಿ ಬೀಸಾಕತ್ತೈತಿ, ಅಗ್ನಿ ಪ್ರಜ್ವಲಿಸಕತ್ತೈತಿ, ಆಕಾಶ ಕಣ್ಣಿಗೆ ಗೋಚರವಾಗ ಕತ್ತೈತಿಪ್ಪ ಅಂತಂದ್ರೆ ಎಲ್ಲೋ ಒಂದಿಷ್ಟು ಪುಣ್ಯ ಐತಿ ಅಂತದ್ರ ಅರ್ಥ. ಅದಕ್ಕೆ ದುರಿತ ಕರ್ಮವನೊಲ್ಲದಿರು, ಪುಣ್ಯವನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು, ನೀತಿವಿಧನಾಗು, ಪೊರೆ ಪೋರ್ದಿದರನೆಂದು ಬೆಸಸುವ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಹಂಗೆ ಪುಣ್ಯ ಮಾಡ್ಬೇಕು ನೋಡ್ರಿ, ಹಂಗಂದ್ರೆ ಪುಣ್ಯ ಮಾಡುವಂತಹ ಸುಸಂಧಿ ಇವತ್ತು ನಮಗೆ ಲಭ್ಯವಾಗ್ಯದ. ಸಿದ್ಧಾರೂಢ ಅಜ್ಜನ ಮಠದಾಗ ಹುಬ್ಬಳ್ಳಿ ಒಳಗೆ ಶಿವರಾತ್ರಿ ಸಪ್ತಾಹ ಆರಂಭವಾಗ್ಯದ. ಸಿದ್ಧಾರೂಢ ಅಜ್ಜನ ಸ್ಮರಣೆಯನ್ನು ಕುಂತಲ್ಲಿನ ಮಾಡ್ರಿ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದಿವು ನಿಮ್ಮಿಂದೆ ಅಂತ ಹಾಡ್ರಿ. ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಜಪಿಸ್ಕೊಂತ ಇರ್ರಿ. ಸ್ವಲ್ಪ ಹಸದವರು ಊಟಕ್ಕೆ ನೀಡ್ರಿ, ದಾನ ಧರ್ಮಾದಿಗಳನ್ನು ಮಾಡ್ರಿ. ಇದ ತಪಸ್ಸು. ಈ ಸಪ್ತಾಹವನ್ನು ನಿಮಿತ್ತ ಮಾಡಿಕೊಂಡು ಪುಣ್ಯಕರ್ಮವನ್ನು ಮಾಡೋದು. ವರ್ಷದೊಳಗೆ 365 ದಿವಸ ಮಾಡಬಾರದ ಪಾಪಕರ್ಮಗಳನ್ನು ಮಾಡ್ಕೊಂತ ಇದ್ರೂ ಸಹಿತ, ಸಪ್ತಾಹ ಅನ್ನುವಂಥ ಈ 9 ದಿನಗಳಲ್ಲಿ ಸ್ವಲ್ಪ ಪುಣ್ಯಕರ್ಮಗಳನ್ನು ಮಾಡಿಬಿಟ್ರೆ ನಾವು ಮಾಡಿದಂಥ ಪಾಪಗಳನ್ನೆಲ್ಲ ಎತ್ತಿ ಹಿಡಿಯುವ ಶಕ್ತಿ ಆ ಸಪ್ತಾಹದಲ್ಲಿ ಐತಿ. ಅದಕ್ಕಾಗಿ ಕುಂತಲ್ಯನ ನಿಮ್ಮ ಊರಾಗನ ಇರ್ರಿ, ನಿಮ್ಮ ಹೊಲದಾಗನ ಇರ್ರಿ, ನಿಮ್ಮ ಮನೆಯೊಳಗನ ಇರ್ರಿ, ಆದರೆ ಮನುಷ್ಯನೊಳಗೆ ಓಂ ನಮಃ ಶಿವಾಯ ಅನ್ಕೊಂತಿರ್ರಿ, ಮನುಷ್ಯನೊಳಗೆ ಸಿದ್ಧಾರೂಢರನ್ನ ಸ್ಮರಣೆ ಮಾಡ್ಕೊತ ಇರ್ರಿ. ಇಷ್ಟ ಬಿಡೋದು. ಶಿವರಾತ್ರಿ ಜಾತ್ರಿ ಸಪ್ತಾಹ ಚಾಲು ಆತಪ ಅಂತಂದ್ರೆ ಎಲ್ಲ ಕಡೆಯಿಂದ ಹಳ್ಳಿ ಹಳ್ಳಿಯಿಂದನೂ ಸಹಿತ ಚಕಡಿಗಳನ್ನು ಮಾಡಿಕೊಂಡ ಕುದುರೆ ಮ್ಯಾಲೆ ಪಾದಯಾತ್ರ ಹಿಂಗೆ ಸಿದ್ಧಾರೂಢರ ಮಠಕ್ಕೆ ತಂಡೋಪತಂಡವಾಗಿ ಜನರು ಬರ್ತಿದ್ದರು ನೋಡ್ರಿ. ಎಲ್ಲರ ಬಾಯಿಯೊಳಗನೂ ಸಹಿತ ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರ ನಾಟ್ಯವಾಡ್ತಿತ್ತು. ಅಕಾರತೋ ಬ್ರಹ್ಮ, ಉಕಾರತೋ ವಿಷ್ಣು, ಮಕಾರ ಮಹಾದೇವ, ಓಂಕಾರತೋ ರೂಪ ಅಂಥೇಳಿದರು. ದೇವರ ಯಾವ ರೂಪದಿಂದ ಅದಾನಂದ್ರೆ ಓಂಕಾರ ಸ್ವರೂಪನಾಗಿದ್ದಾನೆ. ಓಂಕಾರದ ಸಾಕಾರ ರೂಪಾದಿ ಸದ್ಗುರುವೆ, ಆಚಾರವೇ ಭಕ್ತನ ಮುಕ್ತಿಗೆ ಸುರತರುವೆ, ರಾಗತ್ಯಾಗಗಳಿರದ ಭಕ್ತ ಭವಯೋಗಿ, ಅಂಗಸಂಗಿಗೆ ಲಿಂಗ ಸಂಗವಿಲ್ಲೆಂದೇ ಯೋಗಿ ಅಂತ ಹೇಳ್ತಾರೆ. ಉಳುವಿ ಚನ್ನಬಸವನವರು ಹೇಳ್ತಾರೆ ಹೆಂಗಂತಂದ್ರೆ, ಓಂಕಾರದ ಸಾಕಾರ ರೂಪನ ಸದ್ಗುರುನಾಥ, ಆ ಸದ್ಗುರುನಾಥ ಆಚರಣೆಯನ್ನು ಹೆಂಗೆ ಮಾಡಬೇಕು ಅಂತ ಹೇಳಿಕಾರ ಭಕ್ತರಿಗೆ ಹೇಳಿಕೊಡ್ತಾನೆ. ಹೆಂಗೆ ನಡ್ಕೋಬೇಕು,
ಹೆಂಗೆ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಂಥೇಳಿ ತಿಳಿಸಿ ಹೇಳಿ ಹಂಗೆ ನಡ್ಕೊಳಕ್ಕೆ ಹಚ್ಚಿ ಒಂದು ಶರೀರ ಸುಖ ಐತಿ, ಇನ್ನೊಂದು ಆತ್ಮ ಸುಖ ಐತಿ. ಶರೀರ ಸುಖ ಅಶಾಶ್ವತವಾದಂಥದ್ದು, ಆತ್ಮಸುಖ ಶಾಶ್ವತವಾದಂಥದ್ದು. ಅದಕ್ಕೆ ಶರೀರ ಸುಖವನ್ನು ತ್ಯಜಿಸಿ ಆತ್ಮಸುಖವನ್ನು ಹೊಂದು ಅಂಥೇಳವನ ಸದ್ಗುರುನಾಥ. ಸಿದ್ಧಾರೂಢಜ್ಜ ಹುಬ್ಬಳ್ಳಿ ಒಳಗೆ ಭಕ್ತರಿಗೆ ಅದನ್ನು ಮಾಡಿದ ನೋಡ್ರಿ, ಆತ್ಮಸುಖವನ್ನು ಹೊಂದ್ರಿಪ್ಪ. ಪ್ರತಿಯೊಬ್ಬನಿಯೂ ಸಹಿತ ಯಾವ ಜಾತಿ ಮತ ಪಂಥವನ್ನೂ ನೋಡಲಿಲ್ಲ. ಯಾರ ಭಕ್ತಿಯಿಂದ ಅವ್ರ ಹಂತೆಕ್ಕೆ ಬಂದರು ಅವರಿಗೆ ಒಂದೇ ಮಾತು ಹೇಳಿದರು, ಏನಂದ್ರೆ ಚಿಂತೆ ಮಾಡಬೇಡಪ್ಪ, ನೀನೇ ದೇವರದಿ ಅಂತ ಹೇಳಿದರು. ನಿನ್ನೊಳಗನ ದೇವರದಾನಂತ ಹೇಳಿದರು. ದೇವರನ್ನು ಬಿಟ್ಟ ನೀ ಇಲ್ಲ, ನಿನ್ನನ್ನು ಬಿಟ್ಟ ದೇವರಿಲ್ಲ, ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೋಪ ಅಂಥೇಳಿ ಸಿದ್ಧಾರೂಢಪ್ಪಗಳು ಹೇಳಿಕೊಟ್ರು. ಹಂಗೆ ಸಿದ್ಧಾರೂಢಜ್ಜ ಪ್ರತಿಯೊಬ್ಬರನ್ನೂ ಸಹಿತ ಪರಮಾತ್ಮರನ್ನಾಗಿ ಮಾಡಬೇಕಂಥೇಳಿ ಪ್ರಯತ್ನವನ್ನು ಪಟ್ಟಂಥ ಪರಮಾತ್ಮ. ಅದಕ್ಕೆ ಅಂತಹ ಸಿದ್ಧಾರೂಢರ ಸಪ್ತಾಹ ಆರಂಭ ಆಗೈತಲ್ಲ, ಈ ಸಪ್ತಾಹದೊಳಗೆ ಸ್ವಲ್ಪ ಪುಣ್ಯಕರ್ಮವನ್ನು ಮಾಡ್ಕೋತ ಹೋಗೋದು. ಬೈಲು ಹೊಂಗಲದಿಂದ ಒಂದು 100 ಚಕಡಿ ಮೇಲೆ ಹೊಂಟಿದ್ದು ಅಂತ ನೋಡ್ರವು ಹುಬ್ಬಳ್ಳಿಗೆ. ಸಿದ್ಧಾರೂಢರ ಮಠಕ್ಕೆ ಸಪ್ತಾಹ ಚಾಲು ಆದಮೇಲೆ ಹೊಂಟಿದ್ದು ಚಕಡಿ. ಅಲ್ಲೇ ಒಬ್ಬರ ಮನೆಯೊಳಗೆ ಜೀತದ ಆಳಾಗಿದ್ದ ಒಬ್ಬ ಸಣ್ಣ ಹುಡುಗ ಅಂದ್ರೂ ಒಂದು 15-16 ವರ್ಷದ ಹುಡುಗ, ಜೀತ ಆಳ ಮಾಡ್ತಿತ್ತದ, ದನ ಕಾಕೋಂತ ಇತ್ತು. ಹೊಲದಾಗ ಕುಂತಿದ್ದ, ಪ್ರತಿ ವರ್ಷನೂ ಅವನು ಹೊಲದ ದಾರಿಯೊಳಗೆ ದಾಟಿ ಚಕ್ಕಡಿಗಳು ಹೊಕ್ಕಿದ್ದು. ಒಂದು ದಿವಸ ಏನು ಮಾಡಿದಂದ್ರೆ, ಸ್ವಲ್ಪ ತಿಳುವಳಿಕೆ ಬಂದಿತ್ತು ಹುಡುಗ, ಎಲ್ಲಿ ಹೊಂಟಿರಿ ಅಂತ ಕೇಳ್ತದ ಹುಡುಗ. ಕೇಳಿದ ಕೂಡಲೇ, ಇಲ್ಲ ನಾವು ಹುಬ್ಬಳ್ಳಿಗೆ ಹೊಂಟಿವಿ, ಸಿದ್ಧಾರೂಢರ ಮಠದೊಳಗೆ ಶಿವರಾತ್ರಿ ಸಪ್ತಾಹ ಚಾಲು ಆಗೈತಿ, ಶಿವರಾತ್ರಿ ಆದ ಮರಣೇ ದಿನ ರಥೋತ್ಸವ ಇರ್ತೈತಿ, ಮರಣೇ ದಿನ ರುದ್ರಾಕ್ಷಿ ಪೂಜೆ ಇರ್ತೈತಿ, ವಿಭೂತಿ ಓಕುಳ ಇರ್ತೈತಿ, ಕೌದಿ ಪೂಜೆ ಇರ್ತೈತಿ, ಎಲ್ಲ ಹೇಳಿದ್ರು ಅವರು. ಆಮಂದ ಮತ್ತು ಅಲ್ಲಿ ಹೊಕ್ಕಿರಿ ನೀವು, ನಿಮಗೆ ಇರಾಕದು ಹೆಂಗೆ ಅಂತ ಕೇಳಿದ. ಆ ಹುಡುಗ ಕೇಳಿದ ಆವಾಗ, ಆ ಭಕ್ತರು ಹೇಳಿದರೆ ಏನಂದರೆ, ಸಿದ್ಧಾರೂಢಪ್ಪನ ಮಠ ಅಂತಂದರೆ ಕೈಲಾಸ ಇದ್ದಂಗಪ್ಪ, ಅಲ್ಲಿ ನಾವು ಹೋಗೋದಷ್ಟು ತಡ ಅಲ್ಲಿದ್ದಂಥ ಭಕ್ತರು ನಮ್ಮನ್ನು ತವ್ರ ಮನೆಗೆ ಹೊಸ್ತಾಗಿ ಮಗಳು ಬಂದಿರ್ತಾಳ, ಅಷ್ಟು ಚಲೋ ಆರೈಕೆಯನ್ನು ಮಾಡ್ತಾರೆ, ನಮ್ಗೆ ಇರಾಕ ಜಾಗ ಕೊಡ್ತಾರೆ, ನಮಗೆ ಪಂಚಪಕ್ವಾನ್ನಗಳನ್ನು ಮಾಡಿ ಊಟಕ್ಕೆ ನೀಡ್ತಾರೆ. ಸಿದ್ಧಾರೂಢಪ್ಪಗಳು ನಮ್ಮೆಲ್ಲರನ್ನು ಸಹಿತ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾರೆ. ಅವರ ಅಮೃತ ಸಮಾನವಾದಂಥ ಮಾತುಗಳನ್ನು ಹೇಳಿ ನಮಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ ಅಂತ ಅವರು ಹೇಳಿದರು. ಆವಾಗ ಆ ಹುಡುಗ ವಿಚಾರ ಮಾಡ್ತಿ, ಏನಂದ್ರೆ ನಾ ಇರೋದು ಜೀತದ ಆಳ, ನನಗೆ ಇವರು ಏನು ಮಾಡ್ತಾರೋ, ವರ್ಷಕ್ಕೆ 2 ಡ್ರೆಸ್ ಅರಿವಿ ಕೊಡ್ತಾರೋ, ಮತ್ತು ಮುಂಜಾನೆ ಸಾಯಂಕಾಲ 2 ಹೊತ್ತು ಹೊಟ್ಟುಂಬ ಊಟಕ್ಕೆ ಕೊಡ್ತಾರೋ, ಇಷ್ಟ ನಂದು ಜೀವನ ಅಂದಮೇಲೆ ಇಲ್ಲಿದ್ದರೆ ಏನು, ಹುಬ್ಬಳ್ಳಿಯಾಗ ಹೋಗಿ ಸಿದ್ಧಾರೂಢ ಮಠದಾಗ ಉಳಿದು ಬಿಟ್ಟರೆ ಹೆಂಗೆ ಅಂತ ಹುಡುಗನ ತಲೆಯಾಗಿ ವಿಚಾರ ಬಂತ್ರಿ. ವಿಚಾರ ಬಂದ ಹುಡುಗ ಏನು ಮಾಡಿಬಿಡ್ತು, ಆ ದನಗಳನ್ನ ತಮ್ಮ ಸಾವುಕಾರನ ಮನೆಗೆ ಕಟ್ಟಿ ಚಕಡಿ ಯಾವ ಮಾರ್ಗವಾಗಿ ಹೋಗಿದ್ದಲ್ಲ ಓಡ್ಕೊತ ಹೋಗಿ ಚಕಡಿ ಕೂಡಿಬಿಟ್ಟ. ಮುಂದೆ ಅವು ಬಯಲು ಹೊಂಗಲದ ಚಕ್ಕಡಿಗಳು ಹುಬ್ಬಳ್ಳಿಗೆ ಬಂದು ಎಲ್ಲ ಕಡೆ ಚಕಡಿ ಕೊಳ್ಳ ಹರಿದ್ರು. ಹುಡುಗ ಏನು ಮಾಡಿತಂದ್ರೆ ಆ ಚಕಡಿಗಳು ಅಲ್ಲೇ ಬಿಟ್ಟು ಕ್ಯಾರ ಮಠದ ಹಂತಕ್ಕೆ ಬಂತು ಹುಡುಗ. ಹುಡುಗ ಬರಗೂಡದ ಎದುರಿಗೆ ಸಿದ್ಧಾರೂಢರ ಬಂದುಬಿಟ್ರು ನೋಡ್ರಿ, ಬರೀ ಒಂದು ಲಂಗೋಟಿ ಮೇಲೆ ಇದ್ದರು ಸಿದ್ಧಾರೂಢಪ್ಪಗಳು.
ಬಂದುಬಿಟ್ರು. ಆ ಹುಡುಗ ಏನು ಸಿದ್ಧಾರೂಢರನ್ನ ನೋಡಿತು ಅದಕ್ಕೆ ಇವರ ಸಿದ್ಧಾರೂಢರು ಅಂತ ಗೊತ್ತಿಲ್ಲ, ಆದ್ರೂ ಸಹಿತ ಹೋಗಿ ಅವರಿಗೆ ನಮಸ್ಕಾರ ಮಾಡಿದ ಹುಡುಗ ಆ ಹುಡುಗನ ಕೈ ಹಿಡಿದು ಎಬಿಸಿ ತಲೆ ಮ್ಯಾಲೆ ಕೈ ಇಟ್ಟು ಸಿದ್ಧಾರೂಢ ಅಪ್ಪುಗಳು ಆ ಹುಡುಗನ ಮಾತು ಹೇಳಿದ್ರಂತ, ಇಲ್ಲಿ ನೀನು ಜೀತದ ಆಳಾಗಿ ದುಡಿಬೇಕಾಗಿಲ್ಲಪ್ಪ, ಮಾಲಕ್ಕಾಗಿ ಕೆಲಸ ಮಾಡಬೇಕು, ಇಲ್ಲಿ ಜೀತದ ಆಳಾಗಿ ದುಡಿಬಾರ್ದು ಅಂತ ಹೇಳಿದ್ರಂತ. ನೋಡ್ರಿ ಎಷ್ಟು ಚಂದ ಹೇಳಿದ್ರಂದ್ರೆ, ನೀನು ಜೀತದ ಆಳಾಗಿ ದುಡಿಬೇಡ, ಮಾಲಕ್ಕಾಗಿ ಕೆಲಸ ಮಾಡಂದ್ರೆ. ಜೀತದ ಆಳ ಕೆಲಸ ಮಾಡೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಮಾಲಕ್ಕ ಕೆಲಸ ಮಾಡಕ್ಕತ್ತಿದ್ದರೆ ಒಟ್ಟ ಹೆಚ್ಚು ಕಡಿಮೆ ಕೆಲಸ ಮಾಡಲು ತಂದಂತ ಮಾಡ್ತಿರ್ತಾನೆ. ಹಂಗೆ ಸಿದ್ಧಾರೂಢನ ಮಠದೊಳಗೆ ಕೆಲಸ ಮಾಡೋರು ಜೀತದ ಆಳುಗಳಲ್ಲ, ಈ ಮಠದ ಮಾಲಕರು ಅಂತ ಹೇಳಿಕಾರ ಸಣ್ಣ ಹುಡುಗ ಹೇಳಿದ್ರಂತ ಸಿದ್ಧಾರೂಢ ಅಪ್ಪುಗಳು. ಆ ಹುಡುಗ ಎಷ್ಟು ಅಲ್ಲಿ ವೈಭವವನ್ನು ನೋಡಿದ, ಸಿದ್ಧಾರೂಢರ ಕೀರ್ತಿ ಅವನಿಗೆ ಗೊತ್ತಾತು, ಸಿದ್ಧಾರೂಢರ ಸೇವೆ ಒಳಗಿರುವಂಥ ಆನಂದವನ್ನು ತಿಳ್ಕೊಂಡ ಕ್ಯಾರ ಅಲ್ಲೇ ಉಳಿದ. 8-9 ದಿವಸ ಆದಮೇಲೆ ಸಪ್ತಾಹ ಮುಗಿತು, ಕೌದಿ ಪೂಜಾ ಮುಗಿಸಿ ಮರಣೇ ದಿನ ಬಯಲು ಹಂಗಲದ ಚಕ್ಕಡಿಗಳು ಹೊಂಟು ಬಯಲು ಹಂಗಲಕ್ಕೆ ಹೊಳ್ಳಿ. ಆವಾಗ ಹುಡುಗ ಬರ್ತತನ ಅಂತ ಹೇಳಿಕ್ಯಾರ ಆ ಬಯಲು ಹಂಗಲದ ಮಂದಿ ಕೇಳಿದ್ರೆ, ನಡೀಪ ಹೋಗು ನಿನ್ನ ಅಂತಂದರು. ಆವಾಗ ಹುಡುಗ ಒಂದು ಮಾತು ಹೇಳಿತು, ಜೀತದ ಆಳ ಇದ್ದವನ್ನ ಮಾಲಕ್ಕನ ಮಾಡಿದ ನಮ್ಮಪ್ಪ, ಇನ್ನು ಮತ್ತೆ ಹೊಳ್ಳಿ ಯಾಕೆ ಜೀತದ ಆಳಾಗಲಿ, ಇಲ್ಲೇ ಮಾಲಕ್ಕಾಗಿ ಉಳಿತೀನಿ ಅಂತದು ಹುಬ್ಬಳ್ಳಿಯಾಗನ. ಸಿದ್ಧಾರೂಢರು ನೋಡಿ ನಗತಿದ್ರಂತ, ಸಣ್ಣ ಹುಡುಗಿದ್ರೂ ಸಹಿತ ಎಷ್ಟು ತಿಳುವಳಿಕೆ ಐತೆಪ್ಪ ಅಂಥೇಳಿ. ಮುಂದೆ ಹುಡುಗ 18 ವರ್ಷ ಆದವು ರೀ, ಮದುವೆ ವಯಸ್ಸು ಬಂತು, ಹುಡುಗ ಹುಬ್ಬಳ್ಳಿಯಾಗ ಉಳಿತು, ಸಿದ್ಧಾರೂಢರು ಸೇವಾ ಮಾಡ್ಕೊತಾನೆ ಉಳಿತು. ಸಿದ್ಧಾರೂಢ ಅಪ್ಪುಗಳು ಒಂದು ಮಾತು ಅವನ ದಿನ ಅವನ ಕಡೆ ಲಕ್ಷ ಕೊಡ್ತಿದ್ರು. ಒಂದು ದಿವಸ ಹುಡುಗ ಏನು ಮಾಡಿತಂದ್ರೆ, ಸಿದ್ಧಾರೂಢರ ಹಂತಕ್ಕೆ ಬಂದೆ ಅಪ್ಪ, ನನಗೆ 18 ವರ್ಷ ಆದವು, ನನಗೆ ಸನ್ಯಾಸ ದೀಕ್ಷವನ್ನು ಕೊಟ್ಟು ಒಬ್ಬ ಸ್ವಾಮಿನ ಮಾಡಿಬಿಡ್ರಪ್ಪ, ಇಲ್ಲೇ ನಾನು ನಿಮ್ಮ ಶಿವ ಮಾಡ್ಕೊಂತ ಉಳಿದು ಬಿಡ್ತೇನೆ ಅಂತಿದ್ದು ಹುಡುಗ ಮೊತ್ತ ಒಂದು 3-4 ವರ್ಷ ಆದಮೇಲೆ. ಹೌದಾ, ಸನ್ಯಾಸ ಆಗ್ಬೇಕಂತ ಏನಪ್ಪ ಅಂದ್ರೆ, ಹ್ಞೂನ್ರಿ ಅಪ್ಪ ಅಂತ ಹುಡುಗ. ಹಂಗಂದ್ರೆ ಕೆರೆಯಾಗಿ ಜಳಕ ಮಾಡಿ ಒಂದು ಲಂಗೋಟಿ ಮೇಲೆ ಬಾಯಿಲ್ ನನ್ನ ಮುಂದಂದರು, ಕೆರೆಯಾಗಿ ಜಳಕ ಮಾಡಿದ ಹುಡುಗ ಲಂಗೋಟಿ ಮೇಲೆ ಬಂದು ತೆಗದಿ ಚಂದನ ಹುಡುಗ, ಎತ್ತರ ಹುಡುಗ, 18 ವರ್ಷ, ಹನಿ ಮ್ಯಾಲ ವಿಭೂತಿ ಹಚ್ಚಿದರು, ಮೈ ತುಂಬ ವಿಭೂತಿ ಹಚ್ಚಿಕೋಪ ಅಂದರು ಸಿದ್ಧಾರೂಢರು. ಹಚ್ಚಿಕೊಂಡ ನನ್ನ ಮುಂದೆ ನಿಂದ್ರಂದರು. ಆ ಹುಡುಗನ ಮ್ಯಾಲಿನಿಂದ ಕೆಳಗಿನ ಮಠ ಒಮ್ಮೆ ಕರುಣಾದೃಷ್ಟಿಯಿಂದ ನೋಡಿದ್ರು ಸಿದ್ಧಾರೂಢ ಅಪ್ಪುಗಳು. ನೋಡಿ ಹೇಳಿದ್ರಂತೆ, ಹೊಳೆ ನಿನ್ನ ಅರಿವಿ ಹಾಕ್ಕೊಂಡು ಬಾಪ ಅಂದರು. ಹುಡುಗ ಕಣ್ಣಾಗ ನೀರು ಹೊಂಟಿತ್ತು, ಮತ್ತೆ ಯಾಕೆ ನನಗೆ ಅರಿವಿ ಹಾಕು ಅಂದರು ಅಪ್ಪ ಅವರು ಅಂತೇಳಿ. ಆದರೂ ಅವರ ಆಜ್ಞೆ ಅಂತೇಳಿ ಅರಿವಿ ಹಾಕ್ಕೊಂಡ ಅವನ ಹಂತೆ ಕುಂಡ್ರಿಸಿ ಅವನ ತಲೆ ಮೇಲೆ ಕೈಯಾಡಿಸಿ ಹೇಳಿದ್ರಂತ, ನೋಡಪ್ಪ ನಿನಗೆ ಸನ್ಯಾಸಿ ಆಗಬೇಕನ್ನೋ ಭಾವನೆ ಹುಟ್ಟೈತಿ ಖರೆ, ಆದರೆ ನಿನ್ನ ಹಣೆ ಬರೋದ್ರೊಳಗೆ ಸನ್ಯಾಸಿ ಆಗುವ ಭಾಗ್ಯ ಇಲ್ಲ, ಸಂಸಾರಿಯಾಗಿ ಪಾರಮಾರ್ಥವನ್ನು ಕಾಣುವಂಥ ಭಾಗ್ಯ ಐತಿ. ಅದಕ್ಕೆ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರ್ತೈತಿ, ಒಳ್ಳೆಯ ಗೃಹಸ್ಥನಾಗಿ ಬಾಳಿ ನಿನ್ನ ಜನ್ಮವನ್ನು ಪಾವನ ಮಾಡಕು ಅಂತ ಹೇಳಿಕರ ಸಿದ್ಧಾರೂಢ ಅಪ್ಪುಗಳು ಅವಾಗ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟಿದ್ರಂತ. ಮುಂದೆ ಅವನ ಪುಣ್ಯದ ಕರ್ಮ ಸಿದ್ಧಾರೂಢರ ಆಶೀರ್ವಾದದಿಂದ ಒಂದು ಚಲೋ ಮಣ್ಣಿತನದಕ್ಕೆ ಅವನ ಬೀಗತನ ಆಗಿ ಮುಂದೆ ದೊಡ್ಡ ಸಾವುಕಾರಾಗಿ ಮೆರೆದು ಸಿದ್ಧಾರೂಢ ಅಪ್ಪುಗಳು ಕಾಯಂ ಸೇವಾ ಮಾಡಿಕರ ಮುಂದೆ ಮುಕ್ತನಾದ ಅಂತ ಹೇಳ್ತಾರೆ. ಹಿಂಗೈತಿ ಸಪ್ತಾಹದ ಮಹತ್ವ, ಹಿಂಗೈತಿ ಸಿದ್ಧಾರೂಢನ ಶಿವರಾತ್ರಿ ಉತ್ಸವದ ಮಹತ್ವ. ಅದಕ್ಕೆ ನಾವೂ ಸಹಿತ ಸಿದ್ಧಾರೂಢನ ಆಶೀರ್ವಾದವನ್ನು ಪಡ್ಕೊಂಡು ಗೃಹಸ್ಥರನ್ನ ಇರವಲ್ವಿ ಅಥವಾ ಸನ್ಯಾಸಿಗಳನ್ನು ಇರವಲ್ವಿ, ಅವನ ಕೃಪಾ ಪಡ್ಕೊಂಡು ಕೃತಾರ್ಥರಾಗೋಣ ಅಂತೇಳಿ ಬಿಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೇನೆ.